ಬಯಕೆ ಕೈ ಸಾರಿದಂತೆ. ಮತ್ತೆ ಇಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ಪ್ರೀತಿಯ ಎಲ್ಲ ಮಕ್ಕಳು ಕೂಡ, ಶರಣಾರ್ಥಿಗಳು, ಕ್ರಿಯೆ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿಯದಂತೆ ಆಚರಿಸುವುದು. ಯಾವುದೇ ಕೆಲಸ ಮಾಡಿದ್ರು ಗೊತ್ತಾಗದೆ ರೀತಿಯಲ್ಲಿ ನಮ್ಮ ಕೆಲಸ ಮಾಡತಕ್ಕಂಥದ್ದು, ಅದರಂತೆ ಆಚರಿಸುವುದು. ಅಂತೂ ಆಚರಿಸದಿದ್ದರೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ. ಇದೊಂದು ವಚನ ಮಕ್ಕಳ, ವಚನ ಅಂದ್ರೆ ಮಾತು, ಮಾತು ಅಂದ್ರೆ ಎಂತ ಮಾತು, ನುಡಿದಂತೆ ನಡೆಯುವ ಮಾತು, ನಡೆದಂತೆ ನುಡಿಯುವ ಮಾತು. ಮಾತು ಅಂದ್ರೆ, ಮಾತು ಅಂದ್ರೆ ಪ್ರಾಮಿಸ್, ಗೊತ್ತಾಯ್ತಾ? ಏ ಗಾಡ್ ಪ್ರಾಮಿಸ್ ಕಣೋ ಅಂತಿರಲ್ಲ, ಮದರ್ ಪ್ರಾಮಿಸ್ ಅಂತಿರಲ್ಲ, ಹಾಗೆ ಅಂದ್ರೆ ಆ ಪ್ರಾಮಿಸ್ ಮಾಡಿದ್ಮೇಲೆ ಆ ಮಾತಿಗೆ ತಪ್ಪಬಾರದು. ನಾವು ಮಾತಿನಂತೆ ನಡ್ಕೋಬೇಕು. ನಮ್ಮ ಮಾತು ಹೇಗಿರ್ಬೇಕು, ಎಲ್ಲರೂ ಇಷ್ಟಪಡೋ ರೀತಿಯಲ್ಲಿ ಇರ್ಬೇಕು. ಮೃದುವಾಗಿರ್ಬೇಕು, ಮೆದುವಾಗಿರ್ಬೇಕು, ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ನೋವು ಆಗಬಾರ್ದು. ಆ ರೀತಿಯ ಮಾತುಗಳ ಸಂಸ್ಕಾರವನ್ನ ಚಿಕ್ಕ ಮಕ್ಕಳಿಗೆ ಪೋಷಕರು ಕೊಡ್ಬೇಕು, ಗೊತ್ತಾಯ್ತಾ? ವಸಿವನಲ್ಲಿ ಇರೋದೆಲ್ಲ ಅದೇ, ಹೇಗೆ ನಾವು ಬದುಕಬೇಕು, ಜೀವನದುದ್ದಕ್ಕೂ ನಾವು ಹೇಗಿರ್ಬೇಕು ಅಂತ ನಾಲ್ಕೈದು ಸಾಲುಗಳಲ್ಲಿ ವಚನಕಾರರು ಬರ್ದಿಟ್ಟಿದ್ದಾರೆ. ಅದನ್ನ ನಾವು ವಚನಗಳು ಅಂತ ಓದ್ತಾ ಇದ್ದೀವಿ, ಗಟ್ ಮಾಡ್ತಾ ಇದ್ದೀವಿ. ಆದ್ರೆ ಅದರಂತೆ ನಾವು ನಡ್ಕೊಳ್ಳೋದೇ ಮುಖ್ಯವಾದಂತಹ ಉದ್ದೇಶ. ವಿಶ್ವವಚನ ಫೌಂಡೇಶನ್ ಅವರು ಈ ವಚನಗಳ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅದು ಇದು ಯಾರಿಗೆ ತಲುಪಬೇಕು ಅಂದ್ರೆ, ನಿಮ್ಮಂತ ಶಾಲಾ ವಿದ್ಯಾರ್ಥಿಗಳಿಗೆ ಈ ವಚನಗಳು ತಲುಪಬೇಕು. ವಯಸ್ಸಾದವರಿಗೆ ತಲುಪಿದ್ರೆ ಏನು ಪ್ರಯೋಜನ ಇಲ್ಲ, ಮಕ್ಕಳಿಗೆ ತಲುಪಬೇಕು. ಯಾಕೆಂದ್ರೆ ಮಕ್ಕಳ ಭವಿಷ್ಯ ಮುಂದೆ ಇದೆ, ಮಕ್ಕಳು ಇನ್ ಫ್ಯೂಚರ್ ಮಕ್ಕಳು ಬದುಕಬೇಕು. ಜೀವನದಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿ ಬದುಕಬೇಕು, ಜನರು ಮೆಚ್ಚುವ ರೀತಿಯಲ್ಲಿ ಬದುಕಬೇಕು, ಹೇಗೆ ಮಾತಾಡಬೇಕು. ನಾಲ್ಕು ದಿವಸ ಬದುಕಿದ್ರು ನಾವು ಬೇರೆಯವರಿಗೆ ಉಪಕಾರಿಗಳಾಗೇ ಬದುಕಬೇಕು. ಅಂತಹ ಬದುಕನ್ನ, ಸಾರ್ಥಕವಾದ ಬದುಕನ್ನ ನಾವು ಮಾಡಬೇಕಾಗುತ್ತೆ. ಅಂತಹ ಮಾತುಗಳನ್ನು ನಾವು ಮಾಡಬೇಕಾಗುತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಎಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಎಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ನಮ್ಮ ಮಾತವೇ ಆ ಭಗವಂತನೇ ಮೆಚ್ಕೋಬೇಕು. ಹೌದೌದು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಅಲ್ವಾ ಶ್ರೀಕಾಂತ ಸ್ಕೂಲೆಂಕೋ ಅಂತ ಹೇಳ್ಬೇಕು ಅವರು. ಆ ತರ ನೀವು ಮಾತುಗಳನ್ನ ಆಡ್ಬೇಕು. ಕೆಟ್ಟ ಮಾತುಗಳನ್ನ ಬಾಯಲ್ಲಿ ಆಡಲೇಬಾರ್ದು. ಆಡ್ತೀರ ನಿಮ್ಮೆಲ್ಲ ಇಲ್ಲ? ಶ್ರೀಕಾಂತ ಸ್ಕೂಲ್ ಮಕ್ಕಳು ತುಂಬಾ ಒಳ್ಳೆ ಮಕ್ಕಳು, ಒಳ್ಳೊಳ್ಳೆ ಮಾತನ್ನೇ ಆಡೋದು, ಬೇರೆ ಯಾರಿಗೂ ನೋವು ಮಾಡೋದಿಲ್ಲ, ಬೇಜಾರು ಮಾಡುವಂತ ಮಾತುಗಳನ್ನಂತ ಆಡೋದೇ ಇಲ್ಲ. ಅದಕ್ಕೆ ಇಲ್ಲವರೆಲ್ಲ ಹೇಳಿದ್ದಾರೆ, ಮಾತಿನಿಯು ನಗೆಹನಿಯು ಮಾತಿನಿಯು ಹಾಗೆ ಕೊನೆಯು ಅಂತ ಹೇಳಿದ್ದಾರೆ. ಅಂದ್ರೆ ಶತ್ರುಗಳನ್ನ ಕೊಲೆ ಮಾಡ್ಬೇಕಾದ್ರೂ ಮಾತನ್ನೇ ಉಪಯೋಗಿಸ್ತಿದ್ರು ಹಿಂದೆ. ಹಾಗೆ ನಾವು ಜೀವವನ್ನ ಉಳಿಸ್ಬೇಕಾದ್ರೂ ಕೂಡ ಒಳ್ಳೆಯ ಮಾತುಗಳೇ ಮುಖ್ಯ. ಅದಕ್ಕೋಸ್ಕರ ಮಕ್ಕಳ ನೀವೆಲ್ಲರೂ ಕೂಡ ಈ ವಚನೆಗಳನ್ನ ಮಾಡ್ಬೇಕು, ಅಲ್ಲಿರೋ ತತ್ವ ಸಿದ್ಧಾಂತಗಳ ಜೀವನದುದ್ದಕ್ಕೂ ಅಳವಡಿಸ್ಕೋಬೇಕು. ಈ ವಚನಗಳಲ್ಲಿ ಒಂದೇ ಒಂದು ವಚನ ನಿಮ್ ಜೀವನ ಪರ್ಯಂತ ನೀವು ಉಪಯೋಗಿಸ್ಕೋಬಹುದು. ಅದು ಯಾವ ವಚನ ಅಂದ್ರೆ, ಕಡಬೇಡ ಕೊಲಬೇಡ. ಎಷ್ಟು ಚೆನ್ನಾಗಿ ಕಲಿತೀವಿ. ಆ ಹಾಡಿನಲ್ಲಿ ಎಲ್ಲವೂ ಕೂಡ ಅಡಗಿದೆ. ನಾವು ಜೀವನದಲ್ಲಿ ಹೇಗಿರ್ಬೇಕು ಅನ್ನೋ ಸತ್ಯ ಸತ್ವ ಎಲ್ಲವೂ ಕೂಡ ಅಡಗಿದೆ. ಮಕ್ಕಳ ನೀವೆಲ್ಲರ ವಚನ ಕೇಳಕ್ಕೆ ನನ್ಗೆ ಇಷ್ಟ. ನನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ವಿಶ್ವವಚನ ಫೌಂಡೇಶನ್ ನ ವಚನ ಕುಮಾರ ಸ್ವಾಮಿ ಅವರಿಗೆ ಮತ್ತು ಈ ಶಾಲೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಹೆಡ್ ಮಾಸ್ಟರ್ಗೆ ಮತ್ತು ದತ್ತಿದಾನಿಗಳಾದ ಪ್ರೇಮ ಪ್ರಭು ಸ್ವಾಮಿ ಅವರಿಗೆ ನಾನು ವಂದಿಸಿದ ಈ ಕಾರ್ಯಕ್ರಮದಲ್ಲಿ ನಾಲ್ಕು ಮಾತುಗಳನ್ನ ಸ್ಟೇ ಆಡಿದ್ದೀನಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ.